ಮಹಿಳೆಯರ ಮೇಲಿನ ದೌರ್ಜನ್ಯ ತಡೆಯಲು ಹೆಣ್ಣು ಗಂಡು ಎಂಬ ಭೇದವಿಲ್ಲದೆ ಪೋಸ್ಕೋ ಕಾಯ್ದೆ ಕುರಿತು ಜನಜಾಗೃತಿ ಮೂಡಿಸಬೇಕೆಂದು ಪೊಲೀಸ್ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಸೂಚನೆ ನೀಡಿದ್ದಾರೆ. ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಮಹಿಳಾ ಮೀಸಲಾತಿ ಸರ್ಕಾರಿ ಖಾಸಗಿ ಸಂಸ್ಥೆಯಲ್ಲಿ ಆಂತರಿಕ ದೂರು ಸಮಿತಿ ರಚನೆ, ಮಹಿಳಾ ದೌರ್ಜನ್ಯ ಪ್ರಕರಣ ಮತ್ತು ಸುರಕ್ಷತೆ ಕುರಿತಂತೆ ಅಧಿಕಾರಿಗಳೊಂದಿಗೆ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದ ಮಾತನಾಡಿದ ಅವರು, ದೌರ್ಜನ್ಯ ಪ್ರಕರಣ ಕಡಿಮೆಗೊಳಿಸಲು ಅರಿವೇ ಮದ್ದಾಗಿದೆ. ವಿಶೇಷವಾಗಿ ದೌರ್ಜನ್ಯ, ಪೋಸ್ಕೋ, ಬಾಲ್ಯ ವಿವಾಹ ನಿಷೇಧ ಹೀಗೆ ವಿವಿಧ ವಿಷಯಗಳ ಕುರಿತು ಶಾಲೆ, ಕಾಲೇಜು ಹಾಗೂ ವಸತಿ ನಿಲಯದಲ್ಲಿ ಕಾನೂನು ಅರಿವು ನೆರವು ಕಾರ್ಯಕ್ರಮ ಪ್ರತಿ 6 ತಿಂಗಳಿಗೊಮ್ಮೆ ಆಯೋಜಿಸಬೇಕು ಎಂದು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ಇಂಥ ವ್ಯಕ್ತಿ ಕಂಡ್ರೆ ನಮಗೆ ಅನುಕೂಲ ಆಗ್ತದೆ, ನಮಗೆ ಸಹಾಯ ಆಗ್ತದೆ ಅಂತ ಪೊಲೀಸ್ ಭಯ ಅಲ್ಲ ಭರವಸೆ ಅಂತ ಒಂದು ಎಷ್ಟು ಬಾಗಿಲಿಗೆ ಮುಟ್ಟಿದೆ ಮೇಡಮ್? ಆಲ್ ಸ್ಕೂಲ್ಸ್ ಅಂಡ್ ಕಾಲೇಜಸ್ all the stations we yav kali hatra ka school nodu officer yes hatra ka school men officer so hatra ka CEO also will agree when women given a chance she works. It's a survey says not me survey le irutte ond hennu magalige adhikaradalli iddaga ಗಂಡಸರು ಕೆಟ್ಟವರು ಅಂತ ನಾನು ಹೇಳ್ತಾ ಇಲ್ಲ, ಅವರೆಲ್ಲರೂ ಈಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿರೋ ಎಷ್ಟು ಹೆಣ್ಮಕ್ಳು ಪರವಾಗಿ ಯೋಜನೆ ತಂದಿದ್ದಾರೆ. ಐ ಆಮ್ ನಾಟ್ ಎಗೇನ್ಸ್ಟ್, ಆಮ್ ನಾಟ್ ಎ ಫೆಮಿನಿಸ್ಟ್, ಬಟ್ ಹೆಣ್ಣು ಮಕ್ಕಳಿಗೆ ಅಧಿಕಾರ ಸಿಕ್ಕಿದಾಗ ಅಲ್ಲಿ ಭ್ರಷ್ಟಾಚಾರ ಕಡಿಮೆ, ಕೆಲಸ ಜಾಸ್ತಿ. ದಿಸ್ ಇಸ್ ಸರ್ವೇ ಸ್ಪೀಕ್ಸ್ ನಾಟ್ ಮೀ. ಸೊ ತೆರೆದ ಮನೆ ಕಾರ್ಯಕ್ರಮಗಳ ಮೂಲಕ ಮೇಡಮ್ ಅವರನ್ನ ಠಾಣೆಗೆ ಕರೆದು ಬೇಸಿಕ್ ಟ್ರಾಫಿಕ್ ನಿಯಮಗಳಿರ್ಬಹುದು, ಅವರ ಸೇಫ್ಟಿಗಳಿರ್ಬಹುದು, ಸ್ಪೆಸಿಫಿಕ್ ಗುಡ್ ಟೈಮ್ಸ್ ಬ್ಯಾಡ್ ಟೈಮ್ಸ್ ಬಗ್ಗೆ ಹೇಳ್ಕೊಳ್ಳೋದು ಪೊಲೀಸರಿಗೆ ಹೇಳಿ ಸಹಾಯ ಪಡ್ಕೋಬಹುದು. ಜಾಗದಲ್ಲಿ ಈ ತರ ಇಲ್ಲಿಗಲ್ ಭ್ರೂಣ ಹತ್ಯೆ ನಡೀತಾ ಇರೋದು ಎಲ್ಲೂ ಕಂಡು ಬಂದಿಲ್ಲ. ಸ್ಕ್ಯಾನಿಂಗ್ ಸೆಂಟರ್ಸ್ ಇದೆ ಮೇಡಮ್, ಒನ್ಸ್ ಇನ್ ಎ ಮಂತ್ ದೇ ವಿಲ್ ವಿಸಿಟ್ ಆಲ್ ದಟ್ ಸೆಂಟರ್ಸ್ ಮೇಡಮ್. ಸೆಂಟರ್ಸ್ ಅಂತ ಮಾಡ್ಬಿಟ್ಟು ಒನ್ಸ್ ಇನ್ ಎ ಮಂತ್ ಕಂಪಲ್ಸರಿ ಅಷ್ಟು ವಿಸಿಟ್ ಮಾಡ್ತೇವೆ. ಎಷ್ಟಿದೆ ರೇಷಿಯೋ ಗುಲ್ಬರ್ಗಾ ಜಿಲ್ಲೆ ಲಾಸ್ಟ್ ಇಯರ್ ಕೊಡಿ, ಜೆಂಡರ್ ರೇಷಿಯೋ ಹನ್ನೊಂದು ಬೇಡ. ಗುಲ್ಬರ್ಗಾದಲ್ಲಿ ಆಸ್ಪತ್ರೆ 2011 ಅಲ್ಲ ರೀ, ಲಾಸ್ಟ್ ಒಂದು ವರ್ಷ ಬರ್ತ್ ರೇಟ್ ಪ್ರಕಾರ ನಿಮ್ದು ಜೆಂಡರ್ ಎಲ್ಲಿದೆ, ರೇಷಿಯೋ ಸೆಕ್ಸ್ ರೇಷಿಯೋ ಏನಿದೆ ಅದು ಕೊಡಿ ನಮ್ಗೆ. ನೀವು ಹೆಲ್ತ್ ಡಿಪಾರ್ಟ್ಮೆಂಟ್ ಅವರು ಅದು ಮುಖ್ಯವಾಗಿ ತಗೋಬೇಕಲ್ಲ. This year, what we are planning is, we will cover the mission Suraksha 2.0. ಇದರಲ್ಲಿ ನಾವು ಚೈಲ್ಡ್ ಲೇಬರ್ ಮತ್ತು ಚೈಲ್ಡ್ ಬ್ಯಾಲೆನ್ಸ್ ಅವೇರ್ನೆಸ್ ಸೇರಿಸ್ಬಿಟ್ಟು, ವಾಟ್ ಆರ್ ದ ಲೀಗಲ್ ಪ್ರಾಬ್ಲಮ್ಸ್, ಇಟ್ಸ್ ಅ ಜೇರಿಬಲ್ ಅಫೆನ್ಸ್, ಯಾವ ರೀತಿ ನೀವು ಜೈಲಿನ ಶಿಕ್ಷೆಗೆ ಒಳಪಡ್ತೀರಾ, ನೀವು ನಿಮಗೆ ಏನೇನು ಶಿಕ್ಷೆ ಆಗ್ಬಹುದು, ಪೇರೆಂಟ್ಸ್ಗೆ ಇನ್ವಾಲ್ವ್ ಮಾಡಿ ಈ ಸಲ ಗ್ರಾಮ ಪಂಚಾಯತ್ಗೆ ಇನ್ವಾಲ್ವ್ ಮಾಡಿ ಮಾಡೋಣ ಅಂತ ಆಂಬಿಟ್ ಸ್ವಲ್ಪ ಎಕ್ಸ್ಪ್ಯಾಂಡ್ ಈ ವರ್ಷ. ಪ್ರಾಬ್ಲಮ್ ಒನ್ ಮೋರ್ ವಾಟ್ ಐ ವಾಂಟ್ ಟು ಸೇ ಇಸ್ ಇನ್ವಾಲ್ವ್. ಬ್ಯೂರೋ ರಿಪೋರ್ಟ್, ಇನ್ ಗುಲ್ಬರ್ಗಾ ನ್ಯೂಸ್.